ಸಂತ್ರಸ್ತರ ಶಾಶ್ವತ ಪರಿಹಾರಕ್ಕೆ ಆಗ್ರಹಿಸಿದ ವಿಧಾನ ಪರಿಷತ್ ಸದಸ್ಯ ಮಹಾಂತೇಶ್ ಕೌಟಗಿಮಠ್ ಸರ್ಕಾರ ನಿರಾಶ್ರಿತರಿಗೆ ಪುನರ್ವಸತಿ ಕಲ್ಪಿಸಬೇಕೆಂದು ಒತ್ತಾಯಿಸಿದರು. ಉತ್ತರ ಕರ್ನಾಟಕದಲ್ಲಿ ಪ್ರವಾಹ ಅತಿವೃಷ್ಟಿಯಿಂದ ನಿರಾಶ್ರಿತರಾದ ಜನರಿಗೆ ಸರ್ಕಾರ ಪುನರ್ವಸತಿ ಕಲ್ಪಿಸಬೇಕು ಎಂದು ವಿಧಾನ ಪರಿಷತ್ ಸದಸ್ಯ ಮಹಾಂತೇಶ್ ಕೌಟಗಿಮಠ್ ಒತ್ತಾಯಿಸಿದ್ದಾರೆ. ಚಿಕ್ಕೋಡಿ ಪಟ್ಟಣದ ತಹಶೀಲ್ದಾರ್ ಕಚೇರಿಯಲ್ಲಿ ಸೋಮವಾರ ಏರ್ಪಡಿಸಿದ್ದ ಅಧಿಕಾರಿಗಳ ಸಭೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿ, ಉತ್ತರ ಕರ್ನಾಟಕದ ಬೆಳಗಾವಿ, ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಗಳು ಧಾರಾಕಾರ ಮಳೆಯಿಂದ ತತ್ತರಿಸಿ ಹೋಗಿವೆ. ಈ ಜಿಲ್ಲೆಗಳಲ್ಲಿ ಬಹಳಷ್ಟು ಜನ ಜಾನುವಾರು, ಆಸ್ತಿ ಹಾಗೂ ಬೆಳೆಗಳ ಹಾನಿ ಹೆಚ್ಚಿನ ಮಟ್ಟದಲ್ಲಿ ಆಗಿದೆ. ಆದುದರಿಂದ ಅಧಿಕಾರಿಗಳು ರಾಜಕೀಯ ಒತ್ತಡ, ಪಕ್ಷಪಾತದಿಂದ ಮುಕ್ತರಾಗಿ ಸರ್ವೆ ನಡೆಸಿ ಸಂತ್ರಸ್ತರಿಗೆ ಸೂಕ್ತ ಪರಿಹಾರ ಒದಗಿಸಿಕೊಡಲು ಪ್ರಯತ್ನಿಸಬೇಕು ಎಂದರು. ಮಹಾರಾಷ್ಟ್ರದ ಕೊಯ್ನಾ ಅಣೆಕಟ್ಟೆಯಿಂದ ಬಿಡುಗಡೆಯಾದ ಅಪಾರ ನೀರಿನಿಂದ ಕೃಷ್ಣಾ, ದೂಧಗಂಗಾ ಮತ್ತು ವೇದಗಂಗಾ ನದಿಗಳ ಎಡ ಮತ್ತು ಬಲಭಾಗದ ಹಳ್ಳಿಗಳು ಜಲಾವೃತಗೊಂಡು ಅಪಾರ ಹಾನಿ ಸಂಭವಿಸಿದೆ. ನಿಪ್ಪಾಣಿ ತಾಲೂಕಿನ ಯಮಗರಣಿ, ಹುಕ್ಕೇರಿ ತಾಲೂಕಿನ ಹೆಬ್ಬಾಳ್, ಬೆಳಗಾವಿ ಸಮೀಪದ ಕಾಕ್ತಿಗೆ ಹೊಂದಿಕೊಂಡಿರುವ ರಾಷ್ಟ್ರೀಯ ಹೆದ್ದಾರಿ ನಂಬರ್ 4 ಸಂಪೂರ್ಣ ಜಲಾವೃತಗೊಂಡು ರಸ್ತೆ ಸಂಚಾರ ಕಡಿತಗೊಂಡಿದ್ದರಿಂದ ಸೇತುವೆ ಎತ್ತರಿಸಬೇಕಾದ ಅವಶ್ಯಕತೆ ಇದೆ ಎಂದು ತಿಳಿಸಿದರು. ಈ ಭಾಗದ ಜನಪ್ರತಿನಿಧಿಯಾಗಿ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ರಾಯಬಾಗ ಅಥಣಿ ಹುಕ್ಕೇರಿ ಗೋಕಾಕ್ ರಾಮದುರ್ಗ್ ಮತ್ತು ಸವದತ್ತಿ ಮತ್ತು ಖಾನಾಪುರ್ ಮತ್ತು ಬೆಳಗಾವಿ ನಗರ ಮತ್ತು ಬೆಳಗಾವಿ ಗ್ರಾಮಾಂತರ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಆಗಿರತಕ್ಕಂಥ ಮಳೆ ಪಂಚಗಂಗಾ ಮತ್ತು ಹಿರಣ್ಯಕೇಶಿ ಘಟಪ್ರಭಾ ಮತ್ತು ಮಲಪ್ರಭಾ ನದಿಗಳ ಪ್ರವಾಹ ಪೀಡಿತರಿಂದ ತೊಂದರೆಗೊಳಗಾದಂಥ ಬಹುತೇಕ ಈ ಎಲ್ಲ ಪ್ರದೇಶಗಳಿಗೆ ನಾನು ಜನಪ್ರತಿನಿಧಿಯಾಗಿ ಭೇಟಿ ಕೊಟ್ಟಿದ್ದೀನಿ. ಈ ಸಂದರ್ಭದಲ್ಲಿ ಒಟ್ಟು ಬಂದಂಥ ತೊಂದರೆ ಆದಂಥ ಒಟ್ಟು ಬೆಳೆ ಹಾನಿ, ಮನೆಗಳ ಹಾನಿ, ಮೂಲಭೂತ ಸೌಕರ್ಯಗಳಾಗಿರ್ತಕ್ಕಂಥ ಕುಡಿಯುವ ಯೋಜನೆಗಳು, ರಸ್ತೆಗಳು ಮತ್ತು ಬ್ರಿಡ್ಜ್ಗಳು ಮತ್ತು ಬಹಳಷ್ಟು ಗ್ರಾಮಗಳಲ್ಲಿ ಹಾನಿಗೆ ಒಳಗಾದಂಥ ಮನೆಗಳನ್ನು ಸ್ಥಳೀಯ ಶಾಸಕರೊಂದಿಗೆ ಅಧಿಕಾರಿಗಳ ಜೊತೆಗೆ ನಾನು ಭೇಟಿಯಾಗಿದ್ದೀನಿ. ಆ ಸಂದರ್ಭದಲ್ಲಿ ಅಲ್ಲಿ ಜನರು ಕೊಟ್ಟಿರ್ತಕ್ಕಂಥ ಒಟ್ಟು ಮಾಹಿತಿ ಮತ್ತು ನಾನು ಪಡೆದುಕೊಂಡಿರ್ತಕ್ಕಂಥ ಮಾಹಿತಿ ಮೇರೆಗೆ ಕೇಂದ್ರದ ತಂಡಕ್ಕೆ ಒಟ್ಟು ಸಂಪೂರ್ಣ ವರದಿಯನ್ನು ನಾನು ನಿನ್ನೆ ನೀಡತಕ್ಕಂಥ ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ಇದನ್ನ ಮಾಧ್ಯಮದ ಸ್ನೇಹಿತರ ಮುಖಾಂತರ ಜನರಿಗೆ ನಾನು ತಿಳಿದುಕೊಡಿಸೋದು ಇಷ್ಟೇ. ಒಟ್ಟು ಮಾಧ್ಯಮದ ಸ್ನೇಹಿತರಿಗೆ ಹೇಳೋದೇನೆಂದ್ರೆ, ನಮ್ಮ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಈ ಒಂದು ಬೆಳಗಾವಿ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಭೀಕರ ಮಳೆ ಮತ್ತು ಪ್ರವಾಹದ ಹಿನ್ನೆಲೆಯಲ್ಲಿ ಅತ್ಯಂತ ತೊಂದರೆಗೆ ಒಳಗಾದಂಥ ತಾಲೂಕುಗಳು ಚಿಕ್ಕೋಡಿ, ಪಾರ್ಶಿಯಲಿ ರಾಯಬಾಗ್, ಪಾರ್ಶಿಯಲಿ ಅಥಣಿ. ಫ್ಲಡ್ ಎಫೆಕ್ಟ್ ಪೂರ್ಣ ಆಗಿದೆ. ಮಳೆ ನಮ್ಮಲ್ಲೇ ಹೆಚ್ಚಾಗಿದೆ. ಚಿಕ್ಕೋಡಿ ಅತಿ ಹೆಚ್ಚು ಮಳೆ ಆಗಿ ತೊಂದರೆ ಆಗಿರ್ತಕ್ಕಂಥ ತಾಲೂಕು ಖಾನಾಪುರ, ಬೆಳಗಾವಿ ಗ್ರಾಮಾಂತರ, ಬೆಳಗಾವಿ ನಗರ ಮತ್ತು ಕಿತ್ತೂರು. ಮಲಪ್ರಭಾ ಡ್ಯಾಮ್ನಿಂದ ತೊಂದರೆಗೆ ಒಳಗಾದಂಥ ತಾಲೂಕುಗಳು ರಾಮದುರ್ಗ ಮತ್ತು ಸವದತ್ತಿ. ರಾಮದುರ್ಗ ತಾಲೂಕಿನ 29 ಗ್ರಾಮಗಳು ಮತ್ತು ರಾಮದುರ್ಗ ನಗರ. ಮತ್ತೊಂದು ತಾಲೂಕು ಸವದತ್ತಿ ತಾಲೂಕಿನ 3 ಮತ್ತು 9 ಗ್ರಾಮಗಳು. ಘಟಪ್ರಭಾ ನದಿ ನೀರಿನಿಂದ ಗೋಕಾಕ್ ತಾಲೂಕಿನ ಅನೇಕ ಹಳ್ಳಿಗಳು ಸಹಿತ ತೊಂದರೆಗೆ ಒಳಗಾಗಿವೆ ಮತ್ತು ಹುಕ್ಕೇರಿ ತಾಲೂಕಿನಲ್ಲಿ ಸಹಿತ ಅತಿ ಹೆಚ್ಚು ಮಳೆಯಿಂದ ಮತ್ತು ಅಲ್ಲಿರ್ತಕ್ಕಂಥ ಮಾರ್ಕಂಡೆ ಇರಬಹುದು, ಹಿರಣ್ಯಕೇಶಿಯಿಂದ ಬಾಧಿತಗೊಳಗಾಗಿರ್ತಕ್ಕಂಥ ಅನೇಕ ಗ್ರಾಮಗಳು. ಆ ಹಿನ್ನೆಲೆಯಲ್ಲಿ ಕೇಂದ್ರ ತಂಡಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ವಿವರವಾದ ಮಾಹಿತಿಯನ್ನ ಮತ್ತು ಆಗಿರ್ತಕ್ಕಂಥ ತೊಂದರೆಯನ್ನ ಅವರ ಗಮನಕ್ಕೆ ತರುವ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ಒಂದು ಬೆಳೆ ಹಾನಿ,
ಸತತ ಬರಗಾಲ ತುತ್ತಾದಂತಹ ನಮ್ಮ ಅನೇಕ ತಾಲೂಕುಗಳು ಕೃಷ್ಣಾ ನದಿ ಬತ್ತಿ ಹೋಗಿ ಚಿಕ್ಕೋಡಿ ಅಥಣಿ ರಾಯಬಾಗ್ ತಾಲೂಕುಗಳು ಬರದ ಹಿನ್ನೆಲೆಯಲ್ಲಿ ಆಗಿರ್ತಕ್ಕಂಥ ಬೆಳೆ ಹಾನಿ ಮತ್ತು ಇವತ್ತು ಮಳೆ ಮತ್ತು ಪ್ರವಾಹದಿಂದ ಆಗಿರ್ತಕ್ಕಂಥ ಬೆಳೆ ಹಾನಿ ಬಗ್ಗೆ ಕಬ್ಬು ಇರ್ಬೋದು, ಸೋಯಾಬೀನ್, ಗೋವಿನ ಜೋಳ ಮತ್ತು ಇನ್ನೂ ಅನೇಕ ಬೆಳೆ ಹಾನಿ ಬಗ್ಗೆ ಸಂಪೂರ್ಣ ವಿವರವನ್ನು ಆ ತಂಡಕ್ಕೆ ನೀಡಲಾಗಿದೆ. ಇದರ ಜೊತೆಗೆ ಆಗಿರ್ತಕ್ಕಂಥ ಮನೆಗಳ ಹಾನಿ, ಬಹಳಷ್ಟು ಕಡೆ ಮಡ್ ಹೌಸಸ್, ಭಾಗಶಃ ಮತ್ತು ಸಂಪೂರ್ಣ ಮಳೆ ಹಾನಿಯಾಗಿದ್ದನ್ನ ಸಹಿತ ಮನೆಗಳ ಹಾನಿಯಾಗಿದ್ದನ್ನ ಆ ತಂಡಕ್ಕೆ ಸಂಪೂರ್ಣ ವಿವರಣೆಯನ್ನ ಕೊಡಲಾಗಿದೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಮಹೇಶ್ ಭತೆ, ಡಿಕೆಎಸ್ಎಸ್ಕೆ ಮಾಜಿ ಸಂಚಾಲಕ ಪ್ರಕಾಶ್ ಪಾಟೀಲ್ ಉಪಸ್ಥಿತರಿದ್ದರು.